ನಮಸ್ಕಾರ ಸ್ನೇಹಿತರೆ, ದಿನೇಶ್ ನಿವಾಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಮದುವೆ ಮನೇಲಿ ಮಾಡುವಂಥ ಸಾಂಬಾರು ಪುಡಿ, ಆಲೂಗಡ್ಡೆ, ನುಗ್ಗೆಕಾಯಿ, ಬದನೆಕಾಯಿ ಅಥವಾ ಮಿಕ್ಸಡ್ ವೆಜಿಟೇಬಲ್ ಸಾಂಬಾರು ಎಲ್ಲ ಟೇಸ್ಟ್ ಮಾಡಿರ್ತೀರಲ್ಲ, ಆ ಸಾಂಬಾರು ಅಥವಾ ಮತ್ತು ಅದರ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ತೊಗರಿಬೇಳೆ. ಒಂದು ಐದಾರು ಜನಕ್ಕೆ ಅಥವಾ ಒಂದು ಆರು ಏಳು ಜನಕ್ಕೆ ಆಗೋಬೇಕು ಅಂತಂದರೆ ನೋಡಿ, ಈ ಥರ ಒಂದು 150 ಗ್ರಾಮ್ ತೊಗರಿಬೇಳೆ ಒಂದು ಕಪ್ಪಲ್ಲಿ ನಾನು ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಒಂಚೂರು ಅರಿಶಿನ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ 2 ವಿಷಿಲ್ ಬೇಯಿಸ್ಕೊಂಡು ಬಂದಿದ್ದೀನಿ. ಈಗ ಸಾಂಬಾರು ಮಾಡೋ ಶುರು ಮಾಡೋಣ. ಬಾಣಲಿ ಕಾದಿದೆ, ಒಂದು 2 ಟೀಸ್ಪೂನು ರಿಫೈಂಡ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. 2 ಸ್ಪೂನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದೊಂಚೂರು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಿಸ್ಕೆಟ್ ಕಲರ್ ಬರೋ ಹಾಗೆ ಹುರ್ಕೋಣ. ಉದ್ದಿನಬೇಳೆ ಸಾಂಬಾರು ಪುಡಿಗೆ ಏನಕ್ಕೆ ಹಾಕ್ತೀವಿ ಅಂದರೆ ಒಳ್ಳೆ ಘಮ ಬರುತ್ತೆ, ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ನಿಮಗೆ ಸಾಂಬಾರ್ಗೆ ಒಂದು ಬೈಂಡಿಂಗ್ ಬರುತ್ತೆ. ನೋಡಿ, ಇದು ಒಳ್ಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಿಸ್ಕೆಟ್ ಕಲರ್ ಬಂದಿದೆ. ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಜೀರಿಗೆ, 1, 2, 3 ಜೀರಿಗೆ ಹಾಕಿದ್ರೆ ಒಳ್ಳೆ ಘಮ 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 ಅಂತ ಹಾಕ್ತಾರೆ, ಕೆಲವರು ಹಾಕ್ತಾರೆ, ಕೆಲವು ಉಪಯೋಗಿಸಲ್ಲ. ನಾನು ಉಪಯೋಗಿಸ್ಕೋ ಕ್ರಮನ ತೋರಿಸ್ಕೊಡ್ತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಫ್ರೈ ಆಗ್ತಿದೆ. ಧನಿಯಾ ಹಾಕ್ತಾ ಇದ್ದೀನಿ, 6 ಸ್ಪೂನ್ ಧನಿಯಾ. 1, 2, 3, 4, 5, 6 ಧನಿಯಾ. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಪುಡಿಗೆ ಒಳ್ಳೆ ಘಮ 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 ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ಈ ಸಾಂಬಾರು ಪುಡಿಗೆ 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ, ಮತ್ತು 1-3 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, 6 ಸ್ಪೂನ್ ಧನಿಯಾ ಹಾಕಿದ್ದೀನಿ. ಇದಕ್ಕೆ 12 ಅಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇದು 1 ಕಪ್ಪಲ್ಲಿ ಧನಿಯಾ ತೊಗೊಂಡಿದ್ದೀನಲ್ಲ, ಡಬಲ್ ತೊಗೊಳ್ಳಿ ಅಷ್ಟೇ ಬ್ಯಾಡಗಿ ಮೆಣಸಿನಕಾಯಿನ, ಸರಿ ಹೋಗುತ್ತೆ. ಖಾರ ಏನಾದರೂ ಬೇಕು ಅನ್ಸೋರು ಗುಂಟೂರು ಮೆಣಸಿನಕಾಯಿನ ಸ್ವಲ್ಪ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಉಪಯೋಗಿಸ್ತಿರೋದ್ರಿಂದ 4 ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಸುಮ್ಮನೆ ಖಾರಕ್ಕೆ. ಯಾವಾಗಲೂ ಅಷ್ಟೇ, ಪುಡಿನ ಸಣ್ಣ ಕಾವಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸುಮ್ಮನೆ ದೊಡ್ಡ ಕಾವು ಮಾಡಿಕೊಂಡು ಎಲ್ಲ ಕಪ್ಪಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಪುಡಿ. ಈಗ ಆಫ್ ಮಾಡಿದ್ದೀನಿ, ಸ್ಟೌ ಆಫ್ ಮಾಡಾಗಿದೆ. 1/2 ಟೀಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಇಂಗು, ಸ್ವಲ್ಪ ಪೌಡ್ರ್ ಇಂಗು ಉಪಯೋಗಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಫುಲ್ ನೈಸಾಗಿ. ನೋಡಿ, ಸಾಂಬಾರು ಪುಡಿ ಫುಲ್ ನೈಸಾಗಿ ಆಗಿದೆ, ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಮದುವೆ ಮನೇಲಿ ಮಾಡ್ತೀವಲ್ಲ ಲಂಚ್ ಸಾಂಬಾರ್ಗೆ, ಅದಕ್ಕೆ ಹುರಿದಂಥ ಪುಡಿ. ಕಲರ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಿಂಗೆ ಹುರ್ಕೊಳ್ಳಿ. ಮನೆಗಳಲ್ಲಿ ಸಾಂಬಾರು ಪುಡಿ ಯಾವಾಗಲೂ ಅಷ್ಟೇ, ತುಂಬ ಸ್ಟಾಕ್ ಇಡೋದು ಬೇಡ. ರಸಂ ಪುಡಿ 1 ತಿಂಗಳಿಟ್ಟರು ನಡೆಯುತ್ತೆ. ಸಾಂಬಾರು ಪುಡಿ ಎಷ್ಟು ಬೇಕು ಅವಾಗ, ಈಗ ಒಂದು 5 ಜನಕ್ಕೆ ಸಾಂಬಾರು ಮಾಡಬೇಕಾ, ಅವಾಗ ಒಂದು 5 ನಿಮಿಷದ ಮುಂಚೆ ಒಂಚೂರು ಪುಡಿ ಹುರಿದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿ ಘಮ 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 ಅಂತಿರುತ್ತೆ. ತಿನ್ನೋರು ಚೆನ್ನಾಗಿ ಖುಷಿಪಡ್ತಿಂತಾರೆ. ಜಾಸ್ತಿ ಸ್ಟಾಕ್ ಇಟ್ಕೊಳ್ಳೋಕೆ ಹೋಗಬೇಡಿ ಸಾಂಬಾರು ಪುಡಿ. ಇದನ್ನು 6 ತಿಂಗಳು ಇಡ್ಬೋದು, ಬಟ್ ಸ್ಟಾಕ್ ಇಟ್ಟರೆ ಅದು ಅಷ್ಟು ಇವಾಗ ಬರ್ತಿದೆಯಲ್ಲ ಫ್ಲೇವರು, ಆ ಫ್ಲೇವರ್ ಬರಲ್ಲ. ಆವಾಗ ಹುರಿದು ಆವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಘಮ 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 ಅಂತಿರುತ್ತೆ ಸಾಂಬಾರು. ಸ್ನೇಹಿತರೆ, ಇವಾಗ ಸಾಂಬಾರು ಲಂಚ್ ಸಾಂಬಾರು ಶುರು ಮಾಡೋಣ, ಬನ್ನಿ ನೋಡೋಣ. ಅದಕ್ಕೆ ನಾನು ನೋಡಿ, ಸಾಸಿವೆ, ಒಗ್ಗರಣೆಗೆ, ಜೀರಿಗೆ, ಗುಂಟೂರು ಮೆಣಸಿನಕಾಯಿ, ಅರಿಶಿನ, ಹುಣಸೆಹಣ್ಣು, ನುಗ್ಗೆಕಾಯಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ, 2 ಬದನೆಕಾಯಿ, 2 ನುಗ್ಗೆಕಾಯಿ, 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊ 2, 1 ಈರುಳ್ಳಿ ಇಷ್ಟೇ ಬೇಕಾಗಿರೋದು. ನೋಡಿ ಸ್ನೇಹಿತರೆ, ಆಲ್ರೆಡಿ 2 ವಿಷಿಲ್ ಆಯಿತು. ಅರಿಶಿನ, ಎಣ್ಣೆ, 1 ಕಪ್ ತೊಗರಿಬೇಳೆ, 3 ಕಪ್ ನೀರು ಹಾಕಿ ಬೇಯಿಸಿ ತೊಗೊಂಬಂದಿದ್ದೀನಿ. 2 ವಿಷಿಲ್ ಹಾಕಿದ್ರೆ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಬಾಂಡ್ಲಿ ಕಾದಿದೆ, 1/2 ಟೀಸ್ಪೂನು ರಿಫೈಂಡ್ ಆಯಿಲ್ ಉಪಯೋಗಿಸ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನ್ ಸಾಸಿವೆ. ನೋಡಿ ಸ್ನೇಹಿತರೆ, ಸಾಸಿವೆ ಚೆನ್ನಾಗಿ ಸಿಡಿತಿದೆ. ಇವಾಗ ಜೀರಿಗೆ 1 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೋಸ್ಕರ 2 ಪೀಸು ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ, ಈಗ ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೀನಿ, ಹಚ್ಚಿದ್ದೀನಿ. ನೋಡಿ, ಇವಾಗ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಯಿಸಿರೋಂಥ ನುಗ್ಗೆಕಾಯಿ 1-5 ನಿಮಿಷ ಬೇಯಿಸಿದ್ದೀನಿ ಅಲ್ಲಿ ಬೇಯಿಸಿರೋಂಥ ನುಗ್ಗೆಕಾಯಿ. ಆ್ಯಕ್ಚುಲಿ ಇವಾಗ ಇದಕ್ಕೆ ತೆಳು ತರಕಾರಿ ಅಂದರೆ ಸ್ವಲ್ಪ ಬೇಗ ಬೇಯೋವಂಥ ತರಕಾರಿ ಉಪಯೋಗಿಸ್ತಾ ಇದ್ದೀವಿ. ಆಲೂಗಡ್ಡೆ ಮತ್ತು ಬದನೆಕಾಯಿ ಜಸ್ಟ್ 1-2 ಕುದಿ ಕುದ್ರೆ ಬೆಂದೋಗ್ಬಿಡುತ್ತೆ, ಬಟ್ಟು ನುಗ್ಗೆಕಾಯಿ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನುಗ್ಗೆಕಾಯಿನ ಒಂಚೂರು ಬೇರೆಡಿ ಬೇಯಿಸ್ಕೊಡಿದ್ದೀನಿ ಅಷ್ಟೇ. ಈಗ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ, 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ.
ಈಗ ಎರಡು ಟೊಮೆಟೊ ಹಾಕೊಳ್ತಾ ಇದ್ದೀನಿ, ಅದನ್ನು ಹಾಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೋಣ. ಎರಡು ಟೊಮೆಟೊ ಸಣ್ಣ ಸಣ್ಣದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಟೀಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಪ್ ತೊಗರಿಬೇಳೆ, ಮೂರು ಕಪ್ ನೀರು, ಒಂದು ಸ್ಪೂನು ಅರಶಿನ, ಆಮೇಲೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಎರಡು ಬಿಸಿಲು ಹೊಡೆಸ್ಕೊಂಡು ಬಂದಿರೋವಂಥ ಬೇಳೆ, ಇದನ್ನು ಇವಾಗ ಹಾಕಿಸ್ಕೊಳ್ಳೋ ಟೈಮಿಂಗ್. ಇದು ತರಕಾರಿ ಒಂದು ಎರಡು ನಿಮಿಷ ಈ ಕುಕ್ಕರ್ ಎಲ್ಲ ಮಸಾಲೆ ಜೊತೆಗೆ ಬೆಂದೋದ್ರೆ ಆಯಿತು, ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ, ಆ ತರಕಾರಿ ಬೇಯೋಷ್ಟು. ನಿಮ್ಮ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ಸುತ್ತೋ, ಕೆಲವರು ಗಟ್ಟಿ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ನೀರಾಗಿ ತೆಳ್ಳಗಿರಬೇಕು ಅಂತ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಅಷ್ಟು ನೀರು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇದು ನಾವು ಮಾಡಿರೋಂಥ ಸಾಂಬಾರ್ ಪುಡಿ, ಇವಾಗ ಹಾಕ್ಕೊಂಡಿದ್ದಿಲ್ಲ, ಈ ಕನ್ಸಿಸ್ಟೆನ್ಸಿಗೆ ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಹಿಂಗೂ ಹಾಕ್ಬೋದು, ಕೆಲವೊಂದ್ಸಲ ಈ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿರೋದ ಕಾರಣ ಇದು ಡೈರೆಕ್ಟಾಗಿ ಹಾಕಿದ್ರೆ ಎಲ್ಲ ಗಂಟು ಗಂಟು ಆಗೋ ಸಾಧ್ಯತೆಗಳು ಇರುತ್ತೆ. ಆವಾಗ ಒಂದು ಐಡಿಯಾ ಹೇಳ್ಕೊಡ್ತೀನಿ. ನೋಡಿ, ಈಗ ಕಾಲು ಭಾಗ ಹೋಳು ಕಾಯಿ ತೆಂಗಿನಕಾಯನ್ನು ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನೊಂದು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 150 ಗ್ರಾಮ್ ನಾಲ್ಕು ಸ್ಪೂನ್ ಆದರೆ ಸಾಕಾಗುತ್ತೆ, ನಾಲ್ಕು ಟೀಸ್ಪೂನು, ನಾಲ್ಕೈದು ಟೀಸ್ಪೂನ್ ಹಾಕ್ಕೊಂಡ್ರೆ ನಿಮಗೆ ಖಾರ, ಅದು ನೀವು ಹೆಂಗೆ ಖಾರ ತಿಂತೀರಾ ಅದ್ರ ಮೇಲೆ ಡಿಪೆಂಡು. ನಾನು ಜನ್ರಲಾಗಿ ಒಂದು ಮೀಡಿಯಮ್ ಖಾರ ಅಂತಂದರೆ ಒಂದು 4-1/2 ಟೀಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ಆಚೆನೇ ಮಿಕ್ಸ್ ಮಾಡ್ಕೊಂಬಿಡಿ. ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ದೀವಲ್ಲ, ಆ ಕಾರಣ ಡೈರೆಕ್ಟಾಗಿ ಸಾಂಬಾರು ಹಾಕಿದ್ರೆ ಅದು ಗಂಟಾಗೋ ಸಾಧ್ಯತೆಗಳಿರುತ್ತೆ. ನೀವು ಬೇಕಾದ್ರೆ ಪುಡಿನ ಮಿಕ್ಸಿಲಿ ಕಾಯಿ ರುಬ್ಬೇಕಾರೇ ಪುಡಿನೂ ಹಾಕ್ಕೊಂಡು ರುಬ್ಬಿಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. ಅದೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈಗ ಹಾಕ್ತಾ ಇದ್ದೀನಿ. ನೋಡಿ, ಮದುವೆ ಮನೆಗಳಲ್ಲಿ ಸಾಂಬಾರ್ಗೆ ಸ್ವಲ್ಪ ಕಾಯಿ ರುಬ್ಬಿ ಹಾಕೋ ಒಂದು ಅಭ್ಯಾಸ ಇದೆ ನಮ್ಮ ಕಡೆಯೆಲ್ಲ. ಕಾಯಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮುಂಚೆ ಒಂದು ಗಾದೆ ಎಲ್ಲ ಹೇಳ್ತಿದ್ರಲ್ಲ, ಹಿಂಗು ತೆಂಗು ಇದ್ದರೆ ಹೆಂಗು ಮಂಗಾನು ಅಡುಗೆ ಮಾಡ್ತಾನೆ ಅಂತ. ಹಾಗೆ ಈಗ ನಾನು ಮಂಗ ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ. ಈಗ ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿರೋ ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಹುಣಸೆಹಣ್ಣು ರಸ ಬಿಡೋ ಟೈಮ್. ಈಗ ಹುಣಸೆಹಣ್ಣು ನೀರು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ನೇಹಿತರೆ, ಇದಕ್ಕೆ ಬೆಲ್ಲ ಯಾರು ಇಷ್ಟಪಡ್ತಾರೋ ಅವರು ಬೆಲ್ಲ ಉಪಯೋಗಿಸ್ಕೊಳ್ಬೋದು. ನಾನು ಈರುಳ್ಳಿ ಹಾಕಿರೋ ಪದಾರ್ಥಗಳಿಗೆ ಬೆಲ್ಲ ಉಪಯೋಗಿಸಲ್ಲ. ಈರುಳ್ಳಿನೇ ಸ್ವಲ್ಪ ಸ್ವೀಟ್ ಇರುತ್ತೆ, ಮತ್ತು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಯಾವ ಪದಾರ್ಥಗಳಿಗೆ ಉಪಯೋಗಿಸ್ತಿರೋ ಅದಕ್ಕೆ ಹಿಂಗು ಬೆಲ್ಲ ಸೇರಿಸ್ಬೇಡಿ, ಅದು ಎರಡಕ್ಕೂ ಹೊಂದಲ್ಲ. ನೀವು ಹಿಂಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೆ ಘಮ ಎಲ್ಲ ಬೆಳ್ಳುಳ್ಳಿ ತಿಂದುಬಿಟ್ಟಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಯಾವುದಕ್ಕೆ ಏನು ಹಾಕಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕಿ. ನಾನು ಇದಕ್ಕೆ ಈರುಳ್ಳಿ ಉಪಯೋಗಿಸಿರೋ ಕಾರಣ ನಾನು ಇದಕ್ಕೆ ಬೆಲ್ಲ ಉಪಯೋಗಿಸ್ತಾ ಇದ್ದೆ. ನೀರು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸರ್, ನಮ್ಮ ಕ್ಯಾಟ್ರಿಂಗಲ್ಲಿ ಒಂದು 10-15 ವೆರೈಟಿ ಸಾಂಬಾರ್ಗಳು ಮಾಡ್ತೀವಿ. ಇನ್ನು ಹೆಚ್ಚೆಚ್ಚು ಅಂದರೆ ತರಕಾರಿಗಳು ಹಂಗೆ ಡಿವೈಡ್ ಮಾಡೋಕ್ಕೆ ಹೋದರೆ ಎಷ್ಟು ತರಕಾರಿ ಇದೆಯೋ ಅಷ್ಟು ವೆರೈಟಿ ಸಾಂಬಾರು ಮಾಡ್ತೀವಿ. ಬಟ್ ಜನ್ರಲಾಗಿ ಮಸಾಲೆಗಳು ಚೇಂಜ್ ಮಾಡ್ತಾ ಹೋಗ್ತೀವಿ ಅಂದರೆ 10-12 ವೆರೈಟಿ ಸಾಂಬಾರು ಮಾಡ್ತೀವಿ. ಇಲ್ಲ, ಪುಡಿನೇ ಬೇರೆ, ಅದನ್ನೇ ಹೇಳಿದ್ರು ನಿಮಗೆ. ತರಕಾರಿ ಬೇರೆ ಅಲ್ಲ, ಪುಡಿಗಳೇ ಬೇರೆ, 12 ವೆರೈಟಿ ಬೇರೆ, ಸಪ್ರೇಟ್ 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 ಸಪ್ರೇಟು ಆ ಥರ ಒಂದಷ್ಟು ಸಾಂಬಾರುಗಳನ್ನು ಮಾಡ್ತೀವಿ. ನನ್ನ ಫೇವ್ರೇಟ್ ಬಂದು ಇದೇ ಸಾಂಬಾರು. ಈ ಸಾಂಬಾರು ತುಂಬ ಇಷ್ಟಪಡ್ತಾರೆ ಜನಗಳು. ನೀವು ಟೇಸ್ಟ್ ಮಾಡಿ, ಇವತ್ತು ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಂಡು. ಈಗ ಸಾಂಬಾರು ರೆಡಿಯಾಗಿದೆ. ಜಾಸ್ತಿ ಕುದಿಸಿ ಘಮ ಎಲ್ಲ ಹೋಗೋಂಗೆ ಮಾಡಿಬಿಡಿ, ಸಾಕು. ಒಂದು 2 ನಿಮಿಷ ಕುದ್ರೆ ಸಾಕು. ಇವು ತರಕಾರಿ ಎಲ್ಲ ಬೆಂದು ಅದು ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು. ಈಗ ಆಫ್ ಮಾಡೋಣ ಸ್ಟವ್ನ. ಸಾಂಬಾರಿಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದೆ. ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಳ್ಳೆ ಘಮ 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 ಅಂತ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ. ನೋಡಿ, ಈಗ ಸಾಂಬಾರು ಒಳ್ಳೆ ಕನ್ಸಿಸ್ಟೆನ್ಸಿ, ಘಮ 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 ಅಂತ. ಮನೇಲಿ ಮಾಡಿಕೊಂಡು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಫಸ್ಟ್ ಕ್ಲಾಸಾಗಿ ಊಟ ಮಾಡ್ಬೋದು. ನೋಡಿ, ಸಾಂಬಾರು ರೆಡಿ. ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ ಬಿಸಿ ಬಿಸಿ ಸಾಂಬಾರು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಭಾಳ ಚೆನ್ನಾಗಿರುತ್ತೆ. ನೋಡಿ, ಮದುವೆ ಮನೆ ಮಾಡೋವಂಥ ಸಾಂಬಾರು ಹೆಂಗೆ ಮಾಡೋದು ಅಂತ
ಕೇಳಿದರೆ ಕಮೆಂಟ್ ಸೆಕ್ಷನ್ಗಳಲ್ಲಿ ಮಾಡಿದ್ದೀನಿ, ತೋರಿಸಿದ್ದೀನಿ. ನಾನು ಒಂಚೂರು ಟೇಸ್ಟ್ ಪಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಂಡು ಫ್ರೆಶ್ಶಾಗಿ ಊಟ ಮಾಡಿ ಟೇಸ್ಟ್ ನೋಡ್ಬಿಟ್ಟು ಇವಾಗ ಕಮೆಂಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆಲ್ಲ ಹಂಚಿ, ಹೊಸ ಹೊಸ ಅಡುಗೆಗಳನ್ನ ಅವ್ರಿಗೂ ಹೇಳ್ಕೊಡಿ. ಮತ್ತು ನನ್ನ ನಂಬರು, ನಮ್ಗೆ ಯಾವ್ದಾದ್ರು ಕೇಟ್ರಿಂಗ್ ಗೀಟ್ರಿಂಗ್ ಏನಾದ್ರು ಆರ್ಡರ್ ಕೊಡಬೇಕು ಅಂತ ಹೇಳಿದ್ರೆ ನನ್ನ ನಂಬರು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ದಯವಿಟ್ಟು ನೋಡಿ, ಯಾವ್ದಾರು ಕ್ಯಾಟ್ರಿಂಗ್ ಇದ್ದರೆ ನನ್ನ ಮರಿಬೇಡಿ, ಕರೆಯೋದು. ನಿಮ್ಗೆ ಯಾವ್ದಾರು ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ಏನಾದ್ರು ಟ್ರೈ ಮಾಡಬೇಕು, ಕಲ್ತ್ಕೋಬೇಕು ಅಂತ ಏನಾದ್ರು ಕುತೂಹಲ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚೆಚ್ಚನ್ನು ತೋರಿಸ್ತಾ ಇರ್ತೀನಿ.